ಇನ್ನು ತುಮಕೂರು ಜಿಲ್ಲಾ ಬಿಜೆಪಿ ಕಚೇರಿಗೆ ಏನು ವಾಸ್ತು ದೋಷ ಕಾಡ್ತಾ ಇದೆಯಂತೆ. ವಾಸ್ತು ದೋಷ ಇದ್ದಿದ್ರಿಂದನೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತುಮಕೂರು ಭಾಗದಲ್ಲಿ ಹೆಚ್ಚು ಬಿಜೆಪಿಗೆ ಸೋಲಾಯಿತು ಅಂತ. ಹಾಗಾಗಿ ಈಗ ಕಮಲ ಕಚೇರಿಯನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡೋಣ. ತುಮಕೂರು ಜಿಲ್ಲಾ ಬಿಜೆಪಿ ಕಚೇರಿಗೆ ವಾಸ್ತು ದೋಷ. ತುಮಕೂರು ಹೃದಯ ಭಾಗಕ್ಕೆ ಬಿಜೆಪಿ ಕಚೇರಿ ಶಿಫ್ಟ್. ತುಮಕೂರು ಬಿಜೆಪಿ ಜಿಲ್ಲಾ ಘಟಕದ ಕಚೇರಿಗೆ ವಾಸ್ತು ದೋಷ ಇದೆಯಂತೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾಯಕರ ಕಚ್ಚಾಟದಿಂದ ಜಿಲ್ಲೆಯಲ್ಲಿ ಹೀನಾಯ ಸೋಲಾಗಿದ್ದು ಇದಕ್ಕೆ ಈ ವಾಸ್ತು ದೋಷವೇ ಕಾರಣ ಅನ್ನೋ ಊಹಾಪೋಹ ಇದ್ದಿದೆ. ಅಶೋಕನಗರದಲ್ಲಿದ್ದ ಕಮಲಕೃಪಾ ಕಚೇರಿ ಆಗ್ನೇಯ ದಿಕ್ನಲ್ಲಿದೆಯಂತೆ. ಅದಕ್ಕಾಗಿ ಯಾವುದೇ ಏಳಿಗೆ ಆಗಿಲ್ಲ ಎಂಬುದು ಬಿಜೆಪಿಗರ ಅಭಿಪ್ರಾಯ. ವಾಸ್ತು ದೋಷದಿಂದಾಗಿ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ನಷ್ಟ ಅನುಭವಿಸಬಾರದು ಅಂತ ಕಮಲಕಲಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅಶೋಕನಗರದಲ್ಲಿ ಇದ್ದ ಕಚೇರಿಯನ್ನ ಭದ್ರಮ್ಮ ಕಲ್ಯಾಣ ಮಂಟಪಕ್ಕೆ ಶಿಫ್ಟ್ ಬೇರೆ ಮಾಡಿದ್ದಾರೆ. ಹೋಮ ಹವನದ ಬಳಿಕ ಮಾಜಿ ಸಚಿವರಾದ ಗೋಪಾಲಯ್ಯ, ಮಾಧುಸ್ವಾಮಿ, ಸಂಸದ ಜಿಎಸ್ ಬಸವರಾಜು, ಶಾಸಕರಾದ ಸುರೇಶ್ ಗೌಡ, ಜ್ಯೋತಿ ಗಣೇಶ್ ಕಚೇರಿಯನ್ನು ಪ್ರವೇಶ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಮಾಧುಸ್ವಾಮಿ, ಹೊಸ ಕಚೇರಿ ಉದ್ಘಾಟನೆ ಆಗಿದೆ, ಭಾಗ್ಯದ ಬಾಗಿಲು ತೆರೆಯಲಿ, ಇನ್ನಾದರೂ ಜಯ ಸಿಗಲಿ ಎಂದಿದ್ದಾರೆ. ಯಾವ ಚುನಾವಣೆಯೂ ಅಷ್ಟೊಂದು ಸುಲಭ ಅಂತ ಅನ್ಸೋದಿಲ್ಲ. ಯಾವ ಯಾರೇ ಲಾಯರ್ಗಳ ಕೇಸ್ ತಗೊಂಡಂಗೆ ಇದು ಯಾವ ಕೇಸು ಸುಲಭ ಅನ್ಸಲ್ಲ. ಆಳಕ್ಕೆ ಹೋಗ್ತಾ ಹೋಗ್ತಾ ಹೋದ್ರೆ ನಮಗೆಲ್ಲ ಒಂದು ಕಡೆ ಒಂದು ಸಣ್ಣ ಕುರುಹು ಕಾಣುತ್ತೆ. ಆ ಕುರುಹಿನ ಕಡೆ ಧ್ಯಾನ ಇಟ್ಟು ಮನಸ್ಸು ಮಾಡಿ ಚುನಾವಣೆಯನ್ನು ಏಕಾಗ್ರತೆಯಿಂದ ನಾವೆಲ್ಲ ಮಾಡಿದ್ರೆ ಅವರು ಬಿದಿರಲ್ಲಿ ಮಾತಾಡ್ತಾ ಹೇಳಿದ್ರು ನಮ್ಮ 100 ದಿನ ಏನಾದರೂ ಪಕ್ಷಕ್ಕಾಗಿ ರಾಷ್ಟ್ರಕ್ಕಾಗಿ ನಮ್ಮ ಉಳುಪಾಗಿಟ್ಟರೆ ಚುನಾವಣೆ ಗೆಲ್ಲಬಹುದು. ಈ ಕಚೇರಿಯನ್ನು ಉದ್ಘಾಟನೆ ಆಗಿದೆ, ಅದಕ್ಕೆ ಇದು ದಾರಿದೀಪ ಆಗಲಿ ಮೂಲ ಆಗಲಿ, ಇದರ ಬಾಗಿಲು ಪಾರ್ಲಿಮೆಂಟ್ ಬಾಗಿಲವರೆಗೆ ಹೋಗೋರಿಗೆ ತೆಗೆದಿಟ್ಟಿದೆ. ಇನ್ನು ಕಚೇರಿ ಸ್ಥಳಾಂತರದ ಶುಭ ದಿನವೇ. ಚುನಾವಣಾ ಸಭೆ ಆರಂಭ ಆಗಿ ಕಹಳೆಯನ್ನ ಮುಳುಗಿಸಿದ್ದಾರೆ. ಕುಬೇರ ಮೂಲೆಯಲ್ಲಿರುವ ನೂತನ ಕಚೇರಿ ಬಿಜೆಪಿಗೆ ಶುಭ ತರುತ್ತಾ ಕಾದ್ ನೋಡಬೇಕು. ಮಂಜುನಾಥ್, ಪಬ್ಲಿಕ್ ಟಿವಿ, ತುಮಕೂರು.